ಬ್ಯಾರೆದವ್ರು ಯಾರು ಚಿಕ್ಕಿಲ್ಲ ಮಾಸ್ಕ್ ಹಾಕೊಂಡು ಎದಕ್ ಬರ್ಬೇಕು ನಾವು ಅಡಚಿ ಮಗ ಬುರ್ಕ ಹಾಕೊಂಡ್ ಬಾ ನೋಡ ಅವ್ರ ಮನೆಯಾಗಿಂದ ಇತ್ತಲ್ಲ ಅವ್ರವ್ ಅಕ್ಕ ಹಾಕೊಂಡ್ಬಂದ್ ನಿಂದ ಮಾಸ್ಕ್ ಎದಕ್ ಹಾಕೊಂಡ್ ಬರ್ತಾನವ ಬ್ಯಾಡ ಆಮೇಲೆ ತುಂಬಾ ತೊಂದರೆ ಆಗುತ್ತೆ ಅಷ್ಟೆ ದಮ್ ಇತ್ತಂದ್ರ ಅವ್ರ ಮನೆ ಹೋಗ್ತಾನೆ ಮದ್ವೆ ಹಾಕಿನ ಅಂತ ಹೇಳಿ ನೋಡು ನಾವ್ ದಮ್ ಬೇಕಂದ್ರೆ ಅದ್ ಅದ್ ಹುಟ್ಟಿರ್ತಲ್ಲ ಅಲ್ಲೇ ದಮ್ ಇರುದಿಲ್ಲ ಅವ್ರಿಗೆ ಮೇನ್ ಅಂದ್ರ ನಮಗೇನ್ ಮಾತಾಡ್ತಾರ ಅವ್ರ ಬಂದ ನಕ್ರ ಏನ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ ಸರ್ ಘಟನೆ ಆದಾಗಲಿಲ್ಲ ಇಂತಹ ಆಕ್ರೋಶಗಳು ಬರುತ್ತೆ ಆಮೇಲೆ ಅದ್ರ ಪಡೆಗೆ ಅದು ಹೋಗ್ಬಿಡುತ್ತೆ ಬಟ್ ಅಂತಿಮವಾಗಿ ಇಂಥವು ಎಲ್ಲವೂ ಬಂದಾಗ ಹಿಂದೂ ವಿಚಾರದಲ್ಲಿ ಬಂದರೆ ಅದು ಬಿಜೆಪಿಯವ್ರದು ಅನ್ನೋದು ಮುಸ್ಲಿಂ ವಿಚಾರ ಬಂದರೆ ಅದು ಕಾಂಗ್ರೆಸ್ನವ್ರದು ಅನ್ನೋದು ಈ ಯಾಕೆ ಹಾಕಿ ಕೂತಿದೆ ಸರ್ ಹೆಂಗ್ರಿ ಹೇಳೋದು ನೀವೇನು ಭಾಳ ಸರಳವಾಗಿ ಕೇಳ್ತಾ ಇದ್ದೀರಿ ಸರ್ ಏನದು ಏನು ಸಾಮಾನು ಸಮಾನ ತಗೊಂಡಂಗೆ ಕೇಳ್ತಾ ಇದ್ದೀರಿ ನೀವು ಅವ್ರವ್ರ ಹೇಳಿಕೆಗಳಿಂದಾಗಿ ಈ ಬೈಫರಿಕೇಶನ್ ಆಗಿದೆ ಅಂತ ಇರ್ಬೋದು ಅವರವರ ರಾಜಕೀಯ ಕಾರಣಗಳಿಗೋಸ್ಕರ ಅವರವರ ಅವರವರ ತರನೆ ಬಳಸ್ಕೋತಾ ಇರ್ಬೋದು ಇದು ಮಾತ್ರ ಕಾಣಿಸ್ತಾ ಇದೆ ಅಷ್ಟೇ ಒಡೆದ ಹೋಗಿರೋದು ಕಾಣಿಸ್ತಾ ಇದೆ ಅಷ್ಟು ಮಾತ್ರ ನಿಜ್ ಎಲ್ಲರೂ ಮಾಡ್ತಗಿಲ್ಲ ಮೆಸೇಜ್ ಕೊಡೋ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಜನ ಸಾವಿರ ಕೇಳ್ತಾರೆ ಹಂಗನ್ಬಿಟ್ಟು ಬಟ್ ಅದೇ ಕೇಸೇ ಅದೇ ಐ ಪಿ ಸೆಕ್ಷನ್ಸ್ ಜನ ಸಾವಿರ ಹೇಳ್ತಾರೆ ಆವೇಶಕ್ಕೆ ಬಂದಾಗ ಕೈ ಕೊಟ್ಟುಬಿಡಿ ಕತ್ತರಿಸ್ಬಿಡ್ತೀವಿ ಮಾಡಿಬಿಡ್ತೀವಿ ಅಂತ ಸಾವಿರ ಹೇಳ್ತಾರೆ ಮೀಟರ್ ಬೇಕು ಮೀಟರ್ ಮೀಟರ್ ನ್ಯಾಯ ಬೇಕು ನಮಗೆ ಅವನಿಗೆ ನೇನ್ ಹಾಕ್ಬೇಕ ಇಲ್ಲ ಅಂದ್ರೆ ಅವನಿಗೆ ಗುಂಡ ಹಾಕ್ಬೇಕು ಅವನಿಗೆ ಸೊಳ್ಳೆ ಮಗನಿಗೆ ನಾಡ್ ಹಾದ್ರಗಿತ್ತಿ ಮಗನಿಗೆ ಏನ್ ಆಗ್ಬೇಕಲ್ಲ ಅದು ಆಗಬೇಕು ಈ ಇದನ್ನ ಪರಮೇಶ್ವರ್ ಕೇಳಿಸ್ಕೊತಾರೋ ಡಿ ಕೆ ಶಿವಕುಮಾರ್ ನಾವು ವಿರ್ ಹಿಯರ್ ಫಾರ್ ಇಟ್ ಅಧಿಕಾರ ಕೊಟ್ಟಿದ್ದೀವಿ ನೀವಲ್ಲ ನಿಮ್ಮ ಕುಟುಂಬಸ್ಥರಲ್ಲಾಗಲಿ ನಿಮ್ಮ ಪಕ್ಷದಲ್ಲಾಗಲಿ ಯಾವನಿದ್ರೂ ಕೊಡಬೇಕು ಅಧಿಕಾರ ಪೊಲೀಸ್ ಏನೂ ದಟ್ ಇಸ್ ಯುವರ್ ಡ್ಯೂಟಿ ಫ್ರೀಡಮ್ ಕೊಟ್ಬಿಟ್ಟಿದ್ದೀವಿ ಕೊಡ್ಲೇಬೇಕು ಕೊಡದೇ ಇದ್ರೆ ನೀವು ನಾಲಾಯಕಗಳು ಸರ್ಕಾರ ನಡೆಸಕ್ಕಾಗಿದ್ರೆ